ಉಡುಪಿಯ ಖಾಸಗಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯ ವಿಡಿಯೋ ಚಿತ್ರೀಕರಣ ಪ್ರಕರಣ ರಾಜಕೀಯ ಕಿತ್ತಾಟಕ್ಕೆ ವೇದಿಕೆಯಾಗಿದೆ. ಇದರ ಹಿಂದೆ ಜಿಹಾದಿ ಕೈವಾಡ ಇದೆ ಅಂತ ಬಿಜೆಪಿ ಆರೋಪಿಸಿತ್ತು. ಆದರೆ ಇದು ಸಣ್ಣ ವಿಚಾರ, ಇದರಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತ ಗೃಹ ಸಚಿವರು ಲಘುವಾಗಿ ಮಾತನಾಡಿದರು. ಏನೋ ತಮ್ಮ ಹೇಳಿಕೆಗೆ ಗೃಹ ಸಚಿವರು ಸ್ಪಷ್ಟನೆ ಕೊಟ್ಟಿದ್ರು. ಬಿಜೆಪಿ ಸರ್ಕಾರದ ವಿರುದ್ಧ ಬೀದಿಗಿಳಿದಿದೆ. ಏನೋ ಒಂದು ಸಣ್ಣ ಘಟನೆ ಅವರೇ ಫ್ರೆಂಡ್ಸ್ಗಳು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸುದ್ದಿ. ಅದನ್ನ ಯಾಕೆ ಇಷ್ಟೊಂದು ಔಟ್ ಆಫ್ ಪ್ರಪೋರ್ಷನ್ ಮಾಡಿ ರಾಜಕೀಯ ಬಣ್ಣ ಕೊಡ್ಬೇಕಾ ಇದಕ್ಕೆ? ಇಂತ ಸಣ್ಣ ಸಣ್ಣ ರಾಜಕೀಯ ಮಾಡ್ಕೊಂಡು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೇನು ಇನ್ ಬೇರೆ ಕೆಲಸಗಳು ಇರಬೇಕು ಇಲ್ಲ ಅಂತ ಕಾಣಿಸುತ್ತೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅದೊಂದು ಹೇಳಿಕೆ ಕೇಸರಿ ಪಡೆಯನ್ನ ನಿಗಿನಿಗಿ ಕೆಂಡ ಕಾರುವಂತೆ ಮಾಡಿದೆ. ಉಡುಪಿ ಖಾಸಗಿ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರ ವಿಡಿಯೋ ರೆಕಾರ್ಡ್ ಪ್ರಕರಣ ಸಂಬಂಧ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ. ಗೃಹ ಸಚಿವರ ಮನೆಗೆ ಬಿಜೆಪಿ ಯುವ ಮೋರ್ಚಾ ಮುತ್ತಿಗೆ ಯತ್ನ. ಉಡುಪಿ ಘಟನೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಗುರವಾಗಿ ಮಾತನಾಡಿದ್ದಾರೆ. ತಮ್ಮ ಹೇಳಿಕೆಯನ್ನ ಹಿಂಪಡೆಯಬೇಕೆಂದು ಬಿಜೆಪಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದೆ. ಈ ವಿಚಾರವಾಗಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಗೃಹ ಸಚಿವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ವೇಳೆ ಅಲ್ಲಿದ್ದ ಪೊಲೀಸರು ಪ್ರತಿಭಟನಾಕಾರರನ್ನ ತಡೆದ್ರು. ಆಗ ಸ್ಥಳದಲ್ಲಿ ಕೆಲಕಾಲ ಗೊಂದಲ ವಾತಾವರಣ ಸೃಷ್ಟಿಯಾಗಿತ್ತು. ಕೂಡಲೇ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ್ರು. ನಾನು ಮಕ್ಕಳ ಆಟ ಎಂದು ಹೇಳಿಲ್ಲ, ಬಿಜೆಪಿ ರಾಜಕೀಯ ಮಾಡ್ತಿದೆ. ಬಿಜೆಪಿಯ ಪ್ರತಿಭಟನೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಡಾಂಗ್. ಬಿಜೆಪಿ ಕಾರ್ಯಕರ್ತರ ಮುತ್ತಿಗೆ ಯತ್ನದ ಬಳಿಕ ಪ್ರತಿಕ್ರಿಯಿಸಿದ ಗೃಹ ಸಚಿವರು ತಮ್ಮ ನಿನ್ನೆಯ ಹೇಳಿಕೆ ಬಗ್ಗೆ ಸ್ಪಷ್ಟನೆ ನೀಡಿದ್ರು. ವಿಡಿಯೋ ಚಿತ್ರೀಕರಣವನ್ನ ಮಕ್ಕಳ ಆಟ ಎಂದು ಹೇಳಿಲ್ಲ, ಆದರೆ ಬಿಜೆಪಿಯವರು ಅನಗತ್ಯವಾಗಿ ರಾಜಕೀಯ ಮಾಡ್ತಿದ್ದಾರೆ ಎಂದು ತಿರುಗೇಟು ನೀಡಿದ್ರು. ಹಾಗಾದ್ರೆ ಗೃಹ ಸಚಿವರು ನಿನ್ನೆ ಏನ್ ಹೇಳಿದ್ರು, ಅದಕ್ಕೆ ಇಂದು ಏನ್ ಸ್ಪಷ್ಟನೆ ನೀಡಿದ್ದಾರೆ, ಬನ್ನಿ ಕೇಳೋಣ. ಏನೋ ಒಂದು ಸಣ್ಣ ಘಟನೆ ಅವರೇ ಫ್ರೆಂಡ್ಸ್ಗಳು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸುದ್ದಿ. ಅದನ್ನ ಯಾಕೆ ಇಷ್ಟೊಂದು ಔಟ್ ಆಫ್ ಪ್ರಪೋರ್ಷನ್ ಮಾಡಿ ರಾಜಕೀಯ ಬಣ್ಣ ಕೊಡ್ಬೇಕಾ ಇದಕ್ಕೆ? ಅವು ಯಾರು ಇಂಥದ್ದು ರಾಜಕಾರಣ ಮಾಡಲಿಲ್ಲ ಅವಾಗ. ಈಗ ಯಾಕೆ ಇಂಥದ್ದೆಲ್ಲ ಮಾಡ್ತಾರೆ? ಬೇರೆ ಬೇರೆ ಕೆಲಸ ಇದೆ, ಅವರು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಯಾರು ಕೂಡ ಬರಗಾಲದ ಬಗ್ಗೆ ಮಾತಾಡಲಿಲ್ಲ, ಪ್ರವಾಹದ ಬಗ್ಗೆ ಮಾತಾಡಲಿಲ್ಲ. ಇಂಥ ಸಣ್ಣ ಸಣ್ಣ ರಾಜಕೀಯ ಮಾಡ್ಕೊಂಡು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೇನು ಇನ್ ಬೇರೆ ಕೆಲಸಗಳು ಇರಬೇಕು ಇಲ್ಲ ಅಂತ ಕಾಣಿಸುತ್ತೆ. ಅದೊಂದು ಕಾಲೇಜಿಗೆ ಸಂಬಂಧಪಟ್ಟಂತ ವಿಚಾರ. ನಾವು ಹೊರಗಿನಿಂದ ಹೋಗಿ ಅದನ್ನ ಬೇರೆ ಬೇರೆ ಅರ್ಥೈಸೋದು ಸರಿ ಇಲ್ಲ ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದೇನೆ ವಿನಃ ಅದು ಸಣ್ಣ ಘಟನೆ ಇದಕ್ಕೇನು ಎಲ್ಲ ನೆಗ್ಲೆಕ್ಟ್ ಮಾಡ್ಬಿಡ್ಬೇಕು ಇದನ್ನ ಹಾಗೆ ಅಂತ ಅರ್ಥದಲ್ಲೆಲ್ಲ ಹೇಳಿದ್ದು. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕಿಡಿ. ಇನ್ನು ಉಡುಪಿಯ ಪ್ರಕರಣವನ್ನ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಸೇರಿದಂತೆ ಬಿಜೆಪಿಯ ಹಲವು ಮುಖಂಡರು, ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಪಾಲ್ಗೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಹಾಗೂ ಈ ಪ್ರಕರಣವನ್ನ ಸಿಬಿಐ ಅಥವಾ ಎನ್ಐಎ ತನಿಖೆಗೆ ಒಪ್ಪಿಸಬೇಕೆಂದು ಆಗ್ರಹಿಸಿದ್ರು. ಏನು ಆಗಿಲ್ಲ ತಾನೆ, ಸಿಬಿಐಗೆ ಹಾಕಿ ಎನ್ಐಎಗೆ ಹಾಕಿ ಇವತ್ತು ನೀವು ಮುಚ್ಚಾಕುವಂತ ಪ್ರಯತ್ನವನ್ನು ಮಾಡಿದ್ದೀರಾ. ಮತ್ತೆ ಗೃಹ ಸಚಿವರು ಕೊಟ್ಟಿರೋ ಹೇಳಿಕೆಯನ್ನು, ಇದೆಲ್ಲ ಕಡೆ ನಡೆಯುವಂತ ಘಟನೆ. ಈ ವಿಡಿಯೋ ಚಿತ್ರೀಕರಣ ಮಾಡುವಂಥದ್ದು ಎಲ್ಲ ಕಡೆ ಆಗುವಂಥದ್ದು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಇದು ಮಕ್ಕಳಾಟ ಅಂತ ಹೇಳಿದೆ. ಇಷ್ಟು ಸೂಕ್ಷ್ಮತೆ ಇಲ್ಲ ಅಂತ, ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲ ಅಂತ ಈ ಪಕ್ಷ ಮತ್ತು ಈ ಸರ್ಕಾರಕ್ಕೆ ಅವರಿದ್ದರೇನು ಬಿಟ್ರೇನು. ಇಂಥ ಸರ್ಕಾರ ಇಲ್ಲದೇ ಇದ್ರೇ ಒಳ್ಳೇದು. ಕಾಲೇಜಿನವರು ಒಪ್ಕೊಂಡಿದ್ದಾರೆ ಇನ್ಸಿಡೆಂಟ್ ಆಗಿದೆ ಅಂತ, ಮಕ್ಕಳು ಒಪ್ಕೊಂಡಿದ್ದಾರೆ ವಿಡಿಯೋ ಮಾಡಿದ್ದೀವಿ ಅಂತ, ಮೂರನೇದು ಹೇಳ್ತೀರಾ ತಮಾಷೆಗೆ ಮಾಡಿದ್ದಾರೆ ಅಂತ. ಅದರಿಂದ ಕ್ವಶನ್ ನಿಮ್ಮ ಹತ್ರ ಇದೆ, ಆನ್ಸರು ಇದೆ. ಪೊಲೀಸು ಕಳ್ಳಾಟ ಇಲ್ಲಿ ಡೆಮಾಕ್ರಸಿಲಿ ಆಡಕ್ಕಾಗಲ್ಲ. ಆದ ಕಾರಣ ತಕ್ಷಣ ಈ ಒಂದು ಕೇಸನ್ನ ಗಂಭೀರವಾಗಿ ತನಿಖೆಗೆ ಒಪ್ಪಿಸಿ ಎಲ್ಲ ಕಾಲೇಜುಗಳಲ್ಲಿ ಮಕ್ಕಳಿಗೆ ಸುರಕ್ಷತೆ ಕೊಡಬೇಕು, ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ವಾತಾವರಣವನ್ನ ಕೊಡಬೇಕು. ಉಡುಪಿಯಲ್ಲಿ ಎಬಿವಿಪಿ ಪೊಲೀಸರ ಮಧ್ಯೆ ವಾಗ್ವಾದ. ನಾವೇ ಹೋಗಬೇಕಾ? ಎಷ್ಟು ಬರ್ತಾರ ಇಲ್ವಾ? ವಿದ್ಯಾರ್ಥಿಗಳು ಇಲ್ಲಿ ಇಷ್ಟೊತ್ತು ನಿಂತಿದ್ದಾರೆ. ಒಂದು ಉಡುಪಿಯ ಪ್ರಕರಣ ಇಡೀ ರಾಜ್ಯದ ಗಮನ ಸೆಳೆದಿದೆ. ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುತ್ತಿದೆ. ಇನ್ನು ಉಡುಪಿಯಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರಕರಣದಲ್ಲಿ ಸೂಕ್ತ ತನಿಖೆ ನಡೆಸುವಂತೆ ಹುತಾತ್ಮ ಯೋಧರ ಸ್ಮಾರಕದ ಬಳಿ ಮಳೆಯ ನಡುವೆಯೂ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ಮಧ್ಯೆ ನೂಕಾಟ ತಳ್ಳಾಟ ನಡೆದು ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ಈ ಕೃತ್ಯದ ಹಿಂದೆ ಬೇರೆಯದ್ದೇ ಷಡ್ಯಂತ್ರವಿದೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಮತ್ತು ತಪ್ಪಿತಸ್ಥ ವಿದ್ಯಾರ್ಥಿನಿಯರನ್ನ ಕಾಲೇಜಿನಿಂದ ಡಿಬಾರ್ ಮಾಡಬೇಕೆಂದು ಎಸ್ಪಿ ಮೂಲಕ ಮನವಿ ಸಲ್ಲಿಸಿದ್ರು. ಈ ಒಂದು ಆಘಾತಕಾರಿ ಘಟನೆ ಏನು ನಡೆದಿದೆ, 3 ಜನ ವಿದ್ಯಾರ್ಥಿನಿಯರು ಏನು ಈ ಹೀನ ಕೃತ್ಯವನ್ನು ಮಾಡಿದ್ದಾರೆ, ಇದು ಕೇವಲ ಇವರ ಮೂರು ಜನರ ಉದ್ದೇಶ ಆಗಿರಲಿಕ್ಕಿಲ್ಲ. ಹಾಗಾದರೆ ಈ ಘಟನೆಯ ಹಿಂದೆ ಯಾರ್ಯಾರಿದ್ದಾರೆ? ಈ ರೀತಿಯ ಒಂದು ವಿಡಿಯೋ ಮಾಡಿ ಅದರ ಮೂಲಕವಾಗಿ ತಮ್ಮ ಉದ್ದೇಶಗಳನ್ನು ಪೂರೈಸಿಕೊಳ್ಳುವಂತಹ ಜಾಲ ಏನಾದರೂ ಉಡುಪಿಯಲ್ಲಿ ಆಗಲಿ ರಾಜ್ಯದಲ್ಲಿ ದೇಶದಲ್ಲಿ ಹರಡ್ತಾ ಇದೆಯಾ? ಹಾಗಾದರೆ ಇದರ ಬಗ್ಗೆ ಸರಿಯಾದಂತಹ ತನಿಖೆ ಅನ್ನುವಂಥದ್ದು ನಡಿಬೇಕು. ಒಟ್ಟಾರೆ ಉಡುಪಿಯ ಪ್ಯಾರಾಮೆಡಿಕಲ್ ಕಾಲೇಜೊಂದರಲ್ಲಿ ನಡೆದಿರುವ ಪ್ರಕರಣವನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಪೊಲೀಸ್ ಇಲಾಖೆ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ಅಸಲಿ ಸತ್ಯವನ್ನ ಬಹಿರಂಗಪಡಿಸಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ, ನ್ಯೂಸ್ ಫಸ್ಟ್ ಪ್ರತಿಕ್ಷಣ.